ಇನ್ನು ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ಸರ್ಕಾರದ ಆದೇಶದಂತೆ ತಮಗೆಲ್ಲರಿಗೂ ಈ ಆನ್ಲೈನ್ ತರಗತಿಗೆ ಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಮೊದಲನೇ ಪಾಠವಾದಂಥ ನಿತ್ಯೋತ್ಸವ ಎಂಬ ಒಂದು ಸುಂದರವಾದ ಪದ್ಯಪಾಠವನ್ನು ಕುರಿತು ಅಭ್ಯಾಸ ಮಾಡಬೇಕಾಗಿದೆ. ನಾವು ಪಾಠ ನಿತ್ಯೋತ್ಸವ ಎಂಬ ಒಂದು ಪದ್ಯಪಾಠ ಕುರಿತು ಅಭ್ಯಾಸ ಮಾಡಬೇಕಾಗಿದೆ. ಹಾಗಾದರೆ ಆ ಪಾಠದಲ್ಲಿ ಯಾವ್ಯಾವ ಅಂಶಗಳು ಒಳಗೊಂಡಿದೆ, ಆ ಪಾಠದಲ್ಲಿ ಏನಪ್ಪ ಅಂದರೆ ಬರೆದ ಲೇಖಕರು ಯಾರು, ಆ ಒಂದು ಪಾಠದಲ್ಲಿ ಅಡಕವಾಗಿರುವಂಥ ಅಂಶಗಳು ಯಾವ್ಯಾವ ಎಂಬುದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ನೋಡು ವಿದ್ಯಾರ್ಥಿಗಳು, ನಾವು ಇವತ್ತಿನ ಒಂದು ತರಗತಿಯಲ್ಲಿ ಇದೇ ಒಂದು ಪದ್ಯದ ಕುರಿತು ಅಭ್ಯಾಸ ಮಾಡಬೇಕಾಗಿದೆ. ಯಾವುದು ಪದ್ಯ? ನಿತ್ಯೋತ್ಸವ. ಈ ಒಂದು ಪದ್ಯದಲ್ಲಿ ಯಾವ್ಯಾವ ಅಂಶಗಳು ಒಳಗೊಂಡದೆ, ಆಮೇಲೆ ಯಾವ್ಯಾವ ಒಂದು ಭಾವನೆಗಳನ್ನು ಒಳಗೊಂಡದೆ, ಕವಿ ಯಾವ ರೀತಿಯಾಗಿ ಕನ್ನಡಾಂಬೆಯನ್ನು ವರ್ಣಿಸಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ನಿತ್ಯೋತ್ಸವ ಪಾಠದಲ್ಲಿ ನಾವು ನೋಡ್ಕೊಳ್ಬೋದು. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪಾಠವನ್ನು ಬರೆದಂಥ ಲೇಖಕರ ಪರಿಚಯ ನಾವು ಮಾಡ್ಕೊಂಡು ಕೇಸಿ ಬರೋಣ. ಯಾಕಂದರೆ ಯಾವುದೇ ಒಂದು ಪಾಠವನ್ನು ರಚನೆ ಮಾಡಬೇಕಾದ್ರೆ ಆ ಒಂದು ಪಾಠದ ಲೇಖಕರು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಅದಕ್ಕೋಸ್ಕರನೇ ಈ ನಿತ್ಯೋತ್ಸವ ಒಂದು ಪದ್ಯವನ್ನು ಬರೆದಂಥ ಈ KS ನಿಸಾರ್ ಅಹಮದ್ ಅವರ ಒಂದು ಪರಿಚಯ ನಾವು ಮಾಡ್ಕೊಳ್ಬೇಕಾಗ್ತದೆ. ಹಂಗಾದ್ರೆ ಪರಿಚಯ ಮಾಡ್ಕೊಳ್ಳೋಣವಾ? ಅಥವಾ ವಿದ್ಯಾರ್ಥಿಗಳೇ, ಇಲ್ಲಿ ಕೃತಿಕಾರ ಪರಿಚಯ ನೋಡಿ. KS ನಿಸಾರ್ ಅಹಮದ್ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಈ ಒಂದು ನಿಸಾರ್ ಅಹಮದ್ ಅವರು ಕನ್ನಡದ ಅನೇಕ ಕವಿಗಳಿದ್ದಾರಲ್ಲ, ಆ ಕವಿಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ತಾರೆ. ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ 15 1936 ಜನಿಸಿದರು. ಈ ಒಂದು KS ನಿಸಾರ್ ಅಹಮದ್ ಅವರು ಅನೇಕ ಕವಿಗಳಲ್ಲಿ ಒಬ್ಬರು. ಇವರು ಏನಪ್ಪ ಅಂದರೆ ಯಾವ ಒಂದು ಊರಿನಲ್ಲಿ ಇವರು ಜನಿಸ್ತಾರೆ ಅಂದರೆ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇವರು ಫೆಬ್ರವರಿ 15 1936 ಜನಿಸ್ತಾರೆ. ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಮತ್ತೇನು ಮಾಡ್ತಾರೆ, ಇವರು ಅನೇಕ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಪಾಠ ಮಾಡ್ತಾರೆ, ಪ್ರಾಧ್ಯಾಪಕರಾಗಿರ್ತಾರೆ. ಪ್ರಾಧ್ಯಾಪಕರಾಗಿ ಆ ಒಂದು ಕೆಲಸದಿಂದ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಯಾರು? ನಿಸಾರ್ ಅಹಮದ್ ಅವರು. ಹಾಗೆ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರು ಮನಸ್ಸು ಗಾಂಧಿ ಬಜರು, ನೆನೆದವರ ಮನದಲ್ಲಿ, ಸಂಜೆ 5 ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವೋಲ್ಲಾಸ, ಅಚ್ಚುಮೆಚ್ಚು, ಇದು ಬರೀ ಬೇಡಗಲ್ಲು, ಅಣ್ಣ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಈ ಒಂದು KS ನಿಸಾರ್ ಅಹಮದ್ ಅವರು ಏನು ಮಾಡಿದ್ದಾರೆ, ಆ ಒಂದು ಕವಿಗಳಲ್ಲಿ ಅನೇಕ ಕವಿಗಳಲ್ಲಿ ಇವರು ಕೂಡ ಒಬ್ಬರು. ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸ್ತಾರೆ. ಇಷ್ಟರಲ್ಲಿ ಜನಿಸ್ತಾರೆ ಇವರು, 15 ಫೆಬ್ರವರಿ 1936 ಜನಿಸ್ತಾರೆ. ಇವರು ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಅದರಿಂದ ನಿವೃತ್ತಿ ಹೊಂದಿರುತ್ತಾರೆ. ಆಮೇಲೆ ಇವರು ಏನು ಮಾಡ್ತಾರೆ, ಅನೇಕ ಒಂದು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಯಾವ್ಯಾವ ಕೃತಿಗಳಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಈ ಒಂದು ನಿಸಾರ್ ಅಹಮದ್ ಅವರು ಬರೆದಿರುವಂಥ ಕೃತಿಗಳು ವಿದ್ಯಾರ್ಥಿಗಳು ಇವು. ಸಂಜೆ 5 ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವೋಲ್ಲಾಸ, ಅಚ್ಚುಮೆಚ್ಚು, ಇದು ಬರೀ ಬೇಡಗಲ್ಲು, ಅಣ್ಣ ಮುಂತಾದ ಮಹತ್ವದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಈ ಎಲ್ಲ ಕೃತಿಗಳನ್ನು ಏನು ಮಾಡಿದ್ದಾರೆ, ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ, ಇವರಿಗೆ ಯಾವ್ಯಾವ ಪ್ರಶಸ್ತಿ ಸಿಗ್ತದೆ, ಇವರಿಗೆ ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಲಭಿಸಿವೆ. ಈ ಒಂದು KS ನಿಸಾರ್ ಅಹಮದ್ ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ದೊರಕ್ತವೆ ಅಂದರೆ, ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಅವರಿಗೆ ಸಿಗ್ತವೆ. ಪ್ರಸ್ತುತ ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ. ಈ ಒಂದು ನಿತ್ಯೋತ್ಸವ ಪಾಠದ ಏನಪ್ಪ ಅಂದರೆ ಅವರ ಒಂದು ಪ್ರಸಿದ್ಧವಾದ ಕವಿತೆಯಾಗಿದೆ. ಯಾರ್ದು? KS ನಿಸಾರ್ ಅಹಮದ್ ಅವರ ಒಂದು ಪ್ರಮುಖವಾದ ಪ್ರಸಿದ್ಧವಾದ ಕವಿತೆಯಾಗಿದೆ ನಿತ್ಯೋತ್ಸವ ಅಂತಿಸಿ ಈ ಒಂದು ಕೃತಿಕಾರ ಪರಿಚಯ ನೋಡ್ಕೊಳ್ತೀವಿ. ಆತ್ಮೀಯರಿಗೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಅನೇಕ ಕನ್ನಡ ಕವಿಗಳಲ್ಲಿ ಈ ಒಂದು ನಿಸಾರ್ ಅಹಮದ್ ಅವರು ಒಬ್ಬರಾಗಿದ್ದರು. ಇವರು ಬೆಂಗಳೂರು ಜಿಲ್ಲೆ ದೇವನಹಳ್ಳಿಯಲ್ಲಿ ಜನಿಸಿದರು. ಎಷ್ಟರಲ್ಲಿ ಜನಿಸಿದರು ಇವರು? ಫೆಬ್ರವರಿ 15 1936 ಜನಿಸಿದರು. ಇವರು ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಆ ಕೆಲಸದಿಂದ ನಿವೃತ್ತಿ ಹೊಂದ್ತಾರೆ. ಆಮೇಲೆ ಪ್ರೊಫೆಸರ್ ಏನಪ್ಪ, ಇವರು ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರು ಕೆಲವು ಕೃತಿಗಳನ್ನು ಬರೆದರು. ಆ ಕೃತಿಗಳು ಇಂತಿವೆ: ಮನಸ್ಸು ಗಾಂಧಿ ಬಜರು, ನೆನೆದವರ ಮನದಲ್ಲಿ, ಸಂಜೆ 5 ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವೋಲ್ಲಾಸ, ಅಚ್ಚುಮೆಚ್ಚು, ಇದು ಬರೀ ಬಡಗಲ, ಅಣ್ಣ ಮುಂತಾದ ಮಾತ್ರದ ಕೃತಿಯವರು ಬರೆದಿದ್ದಾರೆ. ಆಮೇಲೆ ಇವರಿಗೆ ಅನೇಕ ಕೃತಿಗಳು ಒಂದು ಪ್ರಶಸ್ತಿಗಳನ್ನು ಬರೆದಿದ್ದಾರೆ, ಬಂದಿದ್ದಾವೆ, ಲಭಿಸಿವೆ.
ಯಾವ್ಯಾವ ಪ್ರಶಸ್ತಿಗಳು? ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಅವಳಿಗೆ ಆ ಒಂದು ವ್ಯಕ್ತಿಗೆ ಬಂದಿದ್ದಾವೆ, ದೊರಕಿದ್ದಾವೆ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ನಿತ್ಯೋತ್ಸವ ಏನಪ್ಪ ಅಂದರೆ ಅವರು ಬರೆದಂಥ ಕವಿತೆಗಳಲ್ಲಿ ಬಹಳ ಪ್ರಸಿದ್ಧವಾದ ಕವಿತೆಯಾಗಿದೆ ಅಂತ ಕೇಸಿ ಈ ಒಂದು ಕವಿಕೃತಿ ಪರಿಚಯದಲ್ಲಿ ನಾವು ನೋಡ್ಕೊಳ್ತೀವಿ. ಹಾಗಾದರೆ ಈಗ ಈ ಒಂದು ನಿಸಾರಮ್ಮರವರು ಬರೆದಿರುವಂಥ ನಿತ್ಯೋತ್ಸವ ಎಂಬ ಒಂದು ಕವಿತೆ ಕುರಿತು ನಾವು ಅಭ್ಯಾಸ ಮಾಡೋಣ. ಹಾಗಾದ್ರೆ ಪಾಠಕ್ಕೆ ಹೋಗೋಣ. ಆತ್ಮ ವಿದ್ಯಾರ್ಥಿಗಳೇ, ನಾವು ಪಾಠಕ್ಕೆ ಹೋಗುವ ಮುಂಚಿತವಾಗಿ ಆ ಪಾಠದಲ್ಲಿ ಒಡಕವಾಗಿರುವಂಥ ಕೆಲವು ಮುಖ್ಯ ಪದಗಳ ಅರ್ಥ ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರೆ ನೋಡ್ರಿ. ಅದಿರು ಅಂದರೆ ಖನಿಜ, ಉತ್ತುಂಗ ಅಂದರೆ ಎತ್ತರವಾದ ಅಥವಾ ಶ್ರೇಷ್ಠ, ಗತ ಅಂದರೆ ಹಿಂದೆ ಆದದ್ದು, ಹಿಂದಿನ ಕಾಲದಲ್ಲಿ ಆದದಕ್ಕೆ ನಾವು ಗತ ಅಂತ ಕರಿತೀವಿ. ಆಮೇಲೆ ಅಮೃತ, ಹಾಲು ಪವಿತ್ರವಾದದ್ದು. ಆಮೇಲೆ ಓಲೆ, ಓಲೆ ಅಂದರೆ ತಾಳೆಗೆರೆ, ಕಾಗದ ಪತ್ರ. ಗರಿಮೆ ಅಂದರೆ ಇರಿಮೆ ಎಂಬಂದು ನಾವು ಅದರ ಅರ್ಥವನ್ನು ನೋಡ್ತೀವಿ. ಹಾಗೆ ತರು ಅಂದರೆ ಮರ, ತೇಗ ಅಂದರೆ ಒಂದು ಜಾತಿಯ ಮರ, ಸಾಗುವನ ಅಂತೀವಲ್ಲ ಅವಕ್ಕೆ ನಾವು ತೇಗ ಅಂತ ಕರಿತೀವಿ. ಇನ್ನೊಂದು ನಿರ್ಮತ್ಸರ ಅಂದರೆ ದ್ವೇಷ ಇಲ್ಲದವರು, ದ್ವೇಷ ಇಲ್ಲದವನು, ಸಿಟ್ಟಿಲ್ಲದವನು, ಇನ್ನೊಬ್ಬರ ಮೇಲೆ ದ್ವೇಷವನ್ನು ಇಲ್ಲದವರಿಗೆ ನಾವು ನಿರ್ಮತ್ಸರ ಅಂತ ಕೇಸಿ ಕರಿತೀವಿ. ಇನ್ನು ವತ್ಸರ ಅಂದರೆ ಮಕ್ಕಳ, ಮಕ್ಕಳ ವರ್ಷ ಅಂತ ಕೇಸಿ ನಾವು ಕರಿತೀವಿ. ಶಾಸನ ಅಂದರೆ ಆಜ್ಞೆ, ಕಲ್ಲಿನ ಮೇಲಿನ ಬರಹ ಅಂತ ಕೇಸಿ ಕೂಡ ನಾವು ಅದರ ಅರ್ಥವನ್ನು ನೋಡ್ಕೊಳ್ತೀವಿ. ಇನ್ನು ಸದ್ವಿಕಾಸ ಅಂದರೆ ಉತ್ತಮ ಬೆಳವಣಿಗೆ. ಸೀಮೆ ಸ್ಥಳ, ಪ್ರದೇಶ, ನಾಡು ದೇಶ. ಆಮೇಲೆ ತೆನೆ ಬಸಿರು, ಧಾನ್ಯದ ಒಡೆ. ನಿತ್ಯೋತ್ಸವ, ನಿತ್ಯ ನಡೆದ ಮಂಗಳ ಕಾರ್ಯ. ಭಿತ್ತಿ ಗೋಡೆ. ವನ ಕಾಡು, ಬನ ಅರಣ್ಯ. ಸೀಲ ಇದರರ್ಥ ನಡತೆ, ಚರಿತ್ರ್ಯ. ಇನ್ನು ಸಿರಿ ಸಂಪತ್ತು, ಇರಿಮೆ ಹೆಚ್ಚುಗಾರಿಕೆ. ಇಷ್ಟು ಏನಪ್ಪ ಅಂದರೆ ಈ ಪಾಠದಲ್ಲಿ ಅಡಕವಾಗಿರುವಂಥ ಪದಗಳ ಅರ್ಥ ವಿದ್ಯಾರ್ಥಿಗಳೇ. ಇವು ನೀವು ಮತ್ತೊಂದು ಸಲ ನಿಮ್ಮ ಹತ್ರ ಬುಕ್ ಪುಸ್ತಕವನ್ನು ಇದ್ದರೆ ಪದೇ ಪದೇ ಓದಿದ್ರೆ ಏನಪ್ಪ ಅಂದರೆ ಇದು ಭಾಳಷ್ಟು ನಿಮಗೆ ಉಪಕಾರಿ ಆಗ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಪಾಠಕ್ಕೆ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಒಂದು ಕೆ ಎಸ್ ನಿಸಾರಮ್ಮದವರ ಪರಿಚಯವನ್ನು ಮಾಡ್ಕೊಂಡು ಬಂದೀವಿ. ಈಗ ಪಾಠದ ಪ್ರವೇಶ ನೋಡೋಣ. ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟೋ ಭಾವನೆಗಳು ಮನಸ್ಸಿನಲ್ಲಿ ಮೂಡಿಬರುತ್ತವೆ. ಇಲ್ಲಿನ ಪ್ರಕೃತಿ ಸೌಂದರ್ಯ, ಸವಿ ಬೆಟ್ಟಗಳು, ನದಿ ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಮೈಮನವನ್ನು ಸೆಳೆಯುತ್ತವೆ. ಹಾಗೆ ಈ ನಾಡಿನ ಇತಿಹಾಸ, ವೀರರ ಕೆಚ್ಚು, ಜನರ ನಡೆನುಡಿಗಳು ಲೋಕಕ್ಕೆ ಆದರ್ಶವಾಗಿವೆ. ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ. ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ಪ್ರಸಿದ್ಧ ಜೋಗದ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಲ್ಲಿ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತಿವೆ. ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಓಲೆಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನುಡಿಗಳಲ್ಲೂ ತುಂಬಿದೆ ಎಂದು ಬಣ್ಣಿಸಿದ್ದಾರೆ. ಏನು ಈ ಒಂದು ಪಾಠದ ಪ್ರವೇಶದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಒಂದು ಕನ್ನಡ ನಾಡಿನಲ್ಲಿ ಅನೇಕ ಕವಿಗಳಿದ್ದಾರೆ. ಆ ಒಂದು ಕನ್ನಡ ನಾಡಿನಲ್ಲಿ ನದಿ ಬೆಟ್ಟ ಗುಡ್ಡ ಅರಣ್ಯ ಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯವನ್ನು ಕವಿಗಳು ತಮ್ಮದೇ ಆದ ಒಂದು ಭಾಷೆಯಲ್ಲಿ, ತಮ್ಮದೇ ಆದ ಒಂದು ಶೈಲಿಯಲ್ಲಿ ಏನಪ್ಪ ವರ್ಣನೆ ಮಾಡಿದ್ದಾರೆ ಅಂತ ಕೇಸಿ ಈ ಒಂದು ಪಾಠದ ಪ್ರವೇಶದಲ್ಲಿ ನಾವು ನೋಡ್ತೀವಿ. ಆಮೇಲೆ ಹಿಂದಿನ ಕಾಲದಲ್ಲಿ ಕವಿಗಳು ಏನಪ್ಪ ಅಂದರೆ ಇತಿಹಾಸಕರು ರಾಜರ ಒಂದು ಆಳ್ವಿಕೆ ಯಾವ ರೀತಿಯಾಗಿತ್ತು ಎಂಬುದರ ಬಗ್ಗೆ ಕೂಡ ಅವರು ಗೋಡೆಗಳ ಮೇಲೆ, ಭಿತ್ತಿ ಚಿತ್ರಗಳ ಮೇಲೆ, ಓಲೆಗರಿ ಮೇಲೆ ಏನಪ್ಪ ಬರೆದಾಡ್ತಿದ್ರು ಅಂತ ಕೇಸಿ ಈ ಒಂದು ಪಾಠದ ಪ್ರವೇಶದಲ್ಲಿ ನೋಡ್ತೀವಿ. ಈಗ ಪಾಠದ ಒಂದು ಪದ್ಯದ ಒಂದು ಭಾವಾರ್ಥವನ್ನು ನೋಡ್ಕೊಳ್ಳೋಣ. ಮೊದಲನೇ ಪ್ಯಾರದಲ್ಲಿ ಹೇಳ್ತೀನಿ ನೋಡ್ರಿ, ನೀವು ಬುಕ್ನಲ್ಲಿ ನಿಮ್ಮ ಹತ್ರ ಬುಕ್ ಇದ್ರೆ ಏನಪ್ಪ ದಯವಿಟ್ಟು ನೀವು ಓದುವಂಥ ಅಂಶಗಳ ಮೇಲೆ ನಿಮ್ಮ ಒಂದು ಬೆರಳನ್ನು ಆರಿಸ್ಬೇಕಾಗ್ತದೆ. ನೋಡಿ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದೀರಿ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರಣ ವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಏನು ಈ ಪ್ಯಾರದ ಅರ್ಥ ಅಂತಂದರೆ, ಜೋಗದ ಸಿರಿ ಬೆಳಕಿನಲ್ಲಿ, ಜೋಗ ಅಂದರೆ ನಮಗೆಲ್ಲರಿಗೂ ಗೊತ್ತು, ನಮಗೆಲ್ಲರಿಗೂ ತಿಳಿದಿದೆ ಏನು ಜೋಗ ಅಂದರೆ, ಜೋಗ್ ಫಾಲ್ಸ್. ಇದು ಎಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಪ್ರಸಿದ್ಧವಾಗಿದೆ. ಇದೆಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಫಾಲ್ಸ್ ಆಗಿದೆ. ಈ ಜೋಗದಲ್ಲಿ ಬಿಳುವಂಥ ನೀರನ್ನು ನಿಸಾರಮ್ಮದವರು ಬೆಳಕಿಗೆ ಹೋಲಿಸಿದ್ದಾರೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಜೋಗದ ಸಿರಿ ಬೆಳಕಿನಲ್ಲಿ, ಈ ಜೋಗದಲ್ಲಿ ಬಿಳುವಂಥ ನೀರು ಬೆಳಕಿಗೆ ಅವರು ಹೋಲಿಸ್ತಾರೆ, ಬೆಳಕಿಗೆ ಹೋಲಿಸ್ತಾರೆ. ಏಕೆಂದರೆ ಈ ಜೋಗದಲ್ಲಿ ಬೀಳುವ ನೀರು, ಯಾಕೆ ಅವರು ಈ ಜೋಗವನ್ನು ಬೆಳಕಿಗೆ ಹೋಲಿಸ್ತಾರೆ ಅಂದರೆ, ಆ ಜೋಗದಲ್ಲಿ ಬೀಳುವ ನೀರು ಹಾಲಿನಂತೆ ಬೆಳ್ಳಗೆ ಕಾಣಿಸುತ್ತದೆ. ಹೌದಾ? ಆ ಜೋಗ ಪಾಲದಿಂದ ಮೇಲಿಂದ ಕೆಳಗಡೆ ಬೀಳುವಾಗ ನೋಡಬೇಕು ನೀರು, ನಮ್ಮ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತದೆ.
ಇಪ್ಪ ಬೆಳ್ಳಗೆ ಹಾಲಿನ ಹಾಲು ಯಾವ ರೀತಿಯಾಗಿ ಕೆಳಗಡೆ ಇರ್ತದೆ, ಹಾಲಿನ ಬಣ್ಣ ಯಾವ ರೀತಿಯಾಗಿ ಇರ್ತದಲ್ಲ, ಅದೇ ರೀತಿಯಾಗಿ ಆ ಜೋಗ ಫಾಲ್ಸ್ನಿಂದ ಕೆಳಗಡೆ ಬೀಳುವಂಥ ನೀರು ನಮಗೆ ಬೆಳ್ಳ ಬೆಳಗಾಗಿ ಕಾಣ್ತದೆ. ಅದಕ್ಕೋಸ್ಕರ ನಿಸಾರಮ್ಮದವರು ಏನು ಮಾಡ್ತಾರೆ, ಆ ಒಂದು ಈ ಒಂದು ಜೋಗದ ಸಿರಿಯನ್ನು ಬೆಳಕಿಗೆ ಹೋಲಿಕೆ ಮಾಡ್ತಾರೆ ಅಂತ ಕೇಸಿ ಹೇಳ್ಬೋದು. ಜೋಗ ಫಾಲ್ಸ್ನಿಂದ ಕೆಳಗೆ ಬೀಳುವ ನೀರು ನೋಡಲು ಬಲು ಸುಂದರವಾಗಿ ಕಾಣಿಸ್ತದೆ ಅಲ್ವಾ. ಆ ಜೋಗ ಫಾಲ್ಸ್ನಿಂದ ಬರುವ ನೀರು ಕೆಳಗಡೆ ಬೀಳುವಾಗ ನಾವು ಅದನ್ನು ನೋಡ್ತಾ ಇದ್ರೆ ಭಾಳ ಸುಂದರವಾಗಿ ನಮಗೆ ಕಾಣಿಸ್ತದೆ ಅಂತ ಕೇಸಿ ಇಲ್ಲಿ ನಿಸಾರಮ್ಮದವರು ಈ ಒಂದು ಪ್ಯಾರಾದಲ್ಲಿ ಈ ಒಂದು ವಾಕ್ಯದಲ್ಲಿ ಹೇಳ್ತಾರೆ. ಇನ್ನು ನೋಡ್ರಿ, ಜೋಗದ ಸಿರಿ ಬೆಳಕಿನಲ್ಲಿ ಅಂದರೆ ಜೋಗವನ್ನು ಈ ಒಂದು ನಿಸಾರಮ್ಮದವರು ಬೆಳಕಿಗೆ ಹೋಲಿಸಿದ್ದಾರೆ. ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಿರ ತುಂಗದಲ್ಲಿ ನಿಲುಕಿನಲ್ಲಿ ನಿತ್ಯ ಹರಿದ್ವರಣ ವನದ ತೇಗ ಗಂಧ ತರುವಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ. ಮತ್ತೇನು ಹೇಳ್ತಾರೆ, ತುಂಗೆಯ ತೆನೆ ಬಳುಕಿನಲ್ಲಿ ಅಂದರೆ ಯಾವ ರೀತಿಯಾಗಿ ಒಂದು ಬಳ್ಳಿ ಮರಕ್ಕೆ ಹಬ್ಬುವಾಗ ಅಂಕುಡೊಂಕಾಗಿ ಆ ಮರಕ್ಕೆ ಸುತ್ತಿಕೊಂಡಿರುತ್ತದೆಯೋ ಅದೇ ರೀತಿಯಾಗಿ ಇಲ್ಲಿ ತುಂಗಾ ನದಿ ಅಂಕುಡೊಂಕಾಗಿ ಹರಿಯುತ್ತದೆ ಅಂತ ಕೇಸಿ ಹೇಳ್ತಾರೆ ನಿಸಾರಮ್ಮದವರು. ಈ ಒಂದು ಮರವನ್ನು ಏರುವಾಗ ಬಳಿ ಯಾವ ರೀತಿಯಾಗಿ ಅಂಕುಡೊಂಕಾಗಿ ಸುತ್ತಿಕೊಂಡಿರ್ತದಲ್ಲ, ಅದೇ ರೀತಿಯಾಗಿ ಈ ಒಂದು ಕನ್ನಡ ನಾಡಿನಲ್ಲಿ ಈ ಒಂದು ತುಂಗೆ ನದಿ ಅಂಕುಡೊಂಕಾಗಿ ಹರಿತದೆ. ಮತ್ತು ತುಂಗಾ ನದಿಯ ದಡದಲ್ಲಿ ಅನೇಕ ಗಿಡ ಮರಗಳು ಬೆಳೆದು ಅವುಗಳಲ್ಲಿ ಸುಂದರವಾದ ತೆನೆಗಳು ಬಿಡುತ್ತವೆ. ಅವುಗಳ ಒಂದು ತುಂಗೆ ನದಿಯ ದಡದಲ್ಲಿ ಏನಪ್ಪ ಅನೇಕ ಮರಗಳು ಬೆಳೀತವೆ. ಯಾಕಂದರೆ ತುಂಗೆ ನದಿ ಏನಪ್ಪ ಅಂದರೆ ನೋಡಲು ಭಾಳ ಸುಂದರವಾಗಿರ್ತದೆ, ಅಂಕುಡೊಂಕಾಗಿ ಹರಿದಿರ್ತದೆ, ಬಳ್ಳಿಯಂತೆ ಬಳಕ್ತಾ ಇರ್ತದೆ. ಆ ಒಂದು ನದಿಯ ದಡದಲ್ಲಿ ಭಾಳಷ್ಟು ಗಿಡ ಮರಗಳು ಬೆಳೆದು ಕೇಸಿ ತಮ್ಮ ಒಂದು ಫಲವನ್ನು ಬಿಡುತ್ತವೆ ಅಂತ ಕೇಸಿ ಕವಿ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಭಾಗ, ಸಹ್ಯಾದ್ರಿಯ ಲೋಹದಿರ. ಮತ್ತೆ ಇಲ್ಲಿ ಏನು ಹೇಳ್ತಾನೆ ಅಂದರೆ ಸಹ್ಯಾದ್ರಿಯ ಲೋಹದಿರ ಅಂದರೆ ಲೇಖಕರು ಸಹ್ಯಾದ್ರಿಯ ಬೆಟ್ಟಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂದರೆ ತುಂಬ ಎತ್ತರವಾದ ಬೆಟ್ಟಗಳು ಕಣ್ಣಿಗೆ ಆನಂದವನ್ನು ನೀಡುತ್ತವೆ. ನಮಗೆ ಕಣ್ಣಿಗೆ ಆ ಒಂದು ಎತ್ತರವಾದಂಥ ಬೆಟ್ಟಗಳು ನಮ್ಮ ಕಣ್ಣಿಗೆ ಆನಂದವನ್ನು ನೋಡುತ್ತವೆ. ಆ ಒಂದು ಎತ್ತರವಾದ ಬೆಟ್ಟಗಳನ್ನು ನೋಡಿದಾಗ ಆಹಾ ಎಷ್ಟೊಂದು ಸುಂದರವಾಗಿದ್ದೀವಲ್ಲ, ಈ ಬೆಟ್ಟಗಳು ಎಷ್ಟೊಂದು ಎತ್ತರವಾಗಿದ್ದೀವಲ್ಲ ಅಂತ ಕೇಸಿ ನಮ್ಮ ಕಣ್ಣಿಗೆ ಆನಂದವನ್ನು ನೋಡ್ಕೊಳ್ತೀವಿ. ಈ ರೀತಿಯಾಗಿ ಆ ಒಂದು ಕವಿ ಸಹ್ಯಾದ್ರಿ ಲೋಹದಿರ ಅಂತ ಆ ಸಹ್ಯಾದ್ರಿ ಬೆಟ್ಟಗಳನ್ನು ವರ್ಣನೆ ಮಾಡಿದ್ದಾರೆ. ಯಾವ ಕವಿ ಅವರು? KS ನಿಸಾರಮ್ಮದವರು ವರ್ಣನೆ ಮಾಡಿದ್ದಾರೆ ಅಂತ ಕೇಸಿ ಈ ಒಂದರಲ್ಲಿ ನಾವು ನೋಡ್ತೀವಿ. ಇನ್ನು ಮುಂದೆ ಉತ್ತುಂಗದ ನಿಲುಕಿನಲ್ಲಿ ಮತ್ತೇನು ಹೇಳ್ತಾನೆ, ಉತ್ತುಂಗೆ ಅಂದರೆ ತುಂಬ ಎತ್ತರವಾದ ಸ್ಥಳಗಳಲ್ಲಿ. ಉತ್ತುಂಗ ಅಂದರೆ ತುಂಬ ಎತ್ತರವಾದದ್ದು. ತುಂಬ ಎತ್ತರವಾದಂಥ ಸ್ಥಳಗಳಲ್ಲಿ ಅಂದರೆ ಈ ನಿತ್ಯ ಹರಿದರಣವಾದ ತೇಗ ಏನಪ್ಪ ಅಂದರೆ ಅನೇಕ ಒಂದು ಎತ್ತರವಾದ ಪ್ರದೇಶಗಳನ್ನು ನೋಡ್ತೀವಿ. ಯಾವ ರೀತಿಯಾಗಿ ಅಂದರೆ ಯಾವುದಾದ್ರು ಒಂದು ಬೆಟ್ಟ ಎತ್ತರವಾಗಿತ್ತಪ್ಪ ಅಂದರೆ ನಾವೇನು ಮಾಡ್ತೀವಿ, ನಮ್ಮ ಎಡಕನ್ನು ಎತ್ತಿ ಕೇಸಿ ನೋಡುವಾಗ ಅವೋ ಎಷ್ಟೊಂದು ಎತ್ತರವಾಗಿದೆಯಿಲ್ಲ ಅಂತ ಕೇಸಿ ನೋಡ್ತೀವಲ್ಲ, ಆ ರೀತಿಯಾಗಿ. ಇನ್ನು ಮುಂದೆ ನಿತ್ಯ ಹರಿದ್ವರಣ ವನದ ತೇಗ ಗಂಧ ತರುಗಳಲ್ಲಿ ಮತ್ತೇನು ಹೇಳ್ತಾನೆ, ನಿತ್ಯ ಹರಿದ್ವರಣ ವನದ ತೇಗ ಗಂಧ ತರುಗಳಲ್ಲಿ. ಈ ಒಂದು ಪಶ್ಚಿಮಘಟ್ಟ ಮತ್ತು ಪೂರ್ವಘಟ್ಟ ನಿತ್ಯ ಹಸಿರಿನಿಂದ ಕೂಡಿದ ಕಾಡು. ಆ ಒಂದು ಕಾಡಿನಲ್ಲಿ ತೇಗದ ಮರಗಳು ಗಂಧದ ಮರಗಳು ಬೆಳೆದು ನಿಂತಿವೆ. ಹೌದಾ? ಈ ಒಂದು ನಿತ್ಯಾರದ ಕಾರಣಗಳಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನೋಡಿದ್ರೆ ನಾವು ಎಲ್ಲಿ ನೋಡಿದ್ರು ಕೂಡ ಹಸಿರಾಗಿ ಕಾಣಿಸ್ತದೆ. ಕಾಡು ಏನಪ್ಪ ಅಂದರೆ ಭಾಳಷ್ಟು ಹಸಿರದಿಂದ ಕೂಡಿಕೇಸಿ ಒಂದು ಕಾಡಿನಲ್ಲಿ ತೇಗದ ಮರಗಳು ಗಂಧದ ಮರಗಳು ಆ ಒಂದು ನಿತ್ಯ ಹರಿದ್ವರಣ ಕಾಡದಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಮರಗಳು ಬೆಳೀತಾನೆ ಅಂತ ಹೇಳ್ತಾರೆ KS ನಿಸಾರಮ್ಮದವರು. ತೇಗದ ಮರಗಳು ಗಂಧದ ಮರಗಳು ಬೆಳೀತವೆ, ನೋಡಲು ಏನಪ್ಪ ಅಂದರೆ ಭಾಳ ಕಣ್ಣಿಗೆ ಸೊಗಸಾಗಿ ಕಾಣಿಸ್ತದೆ ಆ ಒಂದು ಕಾಡು ಅಂತ ಕೇಸಿ ಕವಿ ವರ್ಣನೆ ಮಾಡ್ತಾರೆ. ಈ ರೀತಿ ಅಂದು ಸುಂದರವಾದ ನೋಡಲು ಪರಿಸರವನ್ನು ನಮ್ಮ ಕಣ್ಣಿನ ನಾಡಿನಲ್ಲಿ ನಾವು ಕಾಣಬಹುದು ಎಂದು ಕೇಸಿ ಕವಿ ಆಶೆ ಪಡ್ತಾರೆ. ಯಾವ ರೀತಿಯಾಗಿ ಯಾವಾಗಲೂ ಹಸಿರಾಗಿರುವಂಥ ಒಂದು ಪರಿಸರವನ್ನು ಆ ಒಂದು ಹಸಿರಾಗಿರುವಂಥ ನಿತ್ಯ ಹರಿದ್ವರಣ ಕಾಡುವನ್ನು ನಮ್ಮ ಕಣ್ಣಿಗೆ ಸೊಬಗನ್ನು ನೀಡುತ್ತದೆ. ಜೊತೆಗೆ ಆ ಒಂದು ನಿತ್ಯ ಹರಿದ್ವರಣ ಕಾಡು ವನದಲ್ಲಿ ಕಾಡಿನಲ್ಲಿ ಯಾವ್ಯಾವ ಮರಗಳು ಬೆಳೀತವೆ ಅಂದರೆ ತೇಗ ಗಂಧ ಮರಗಳು ಬೆಳೀತಾ ಇರ್ತವೆ ಅಂತ ಕೇಸಿ ಕವಿಯ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಂದರೆ ದಿನಾಲೂ ಉತ್ಸವ ರೀತಿಯಲ್ಲಿ ಇದೆ ಈ ನಮ್ಮ ನಾಡು. ಯಾವ ರೀತಿಯಾಗಿ ಜೋಗದ ಸಿರಿ ಬೆಳಕನ್ನು ಜೋಗವನ್ನು ಬೆಳಕಿಗೆ ಓಡಿಸಿದ್ದಾರೆ, ಆ ಒಂದು ತುಂಗೆ ನದಿ ಯಾವ ರೀತಿಯಾಗಿದೆ, ಸಹ್ಯಾದ್ರಿ ಬೆಟ್ಟಗಳು ಯಾವ ರೀತಿಯಾಗಿದೆ, ಆಮೇಲೆ ನಿತ್ಯ ಹರಿದ್ವರಣ ಕಾಡುಗಳು ಯಾವ ರೀತಿಯಾಗಿ ಏನಪ್ಪ ನಮ್ಮ ಕಣ್ಣಿಗೆ ಮದವನ್ನು ನೀಡ್ತಿದೆಯಲ್ಲ, ಈ ಎಲ್ಲ ಅಂಶಗಳನ್ನ ನೋಡಿದಾಗ ದಿನಾಲೂ ನಿನಗೆ ಉತ್ಸವ ತಾಯಿ, ದಿನಾಲೂ ನಿನಗೆ ಹಬ್ಬ ರೀತಿಯಾಗಿ ತಾಯಿ ಅಂತ ಕೇಸಿ ಇಲ್ಲಿ ಒಂದು KS ನಿಸಾರಮ್ಮದವರು ವರ್ಣನೆ ಮಾಡ್ತಾರೆ. ಈ ನಮ್ಮ ನಾಡು ಎಂದು ಕವಿ ವರ್ಣನೆ ಮಾಡ್ತಾರೆ. ಈ ಸುಂದರವಾದ ನಾಡು ಬಲು ಸೊಗಸಾದ ನಾಡು ಒಂದು KS ನಿಸಾರ್ ಅಹಮದ್ ಅವರು
ಈ ಒಂದು ನಿತ್ಯೋತ್ಸವ ತನ್ನ ತಾಯಿಯನ್ನು ಕುರಿತು ಕೇಸೇನಪ್ಪ ಅಂದರೆ ಈ ಪದ್ಯದಲ್ಲಿ ತನ್ನ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಅದು ವಿದ್ಯಾರ್ಥಿಗಳ ಮತ್ತೊಂದು ಸಲ ಈ ಪ್ಯಾರದ ಅರ್ಥ ಭಾವಾರ್ಥವನ್ನು ಹೇಳ್ತೀನಿ ನೋಡ್ರಿ. ಜೋಗದ ಸಿರಿ ಬೆಳಕಿನಲ್ಲಿ, ಜೋಗ ಅಂದರೆ ನಮಗೆಲ್ಲರಿಗೂ ಗೊತ್ತದೆ, ಕೇಳಿದ್ದೀರಿ ಅಲ್ವಾ, ಜೋಗ ಫಾಲ್ಸ್. ಇದು ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಪ್ರಸಿದ್ಧವಾಗಿದೆ. ಈ ಜೋಗದಲ್ಲಿ ಬೀಳುವಂಥ ನೀರನ್ನು ನಿಸರ್ ಅಹಮದ್ ಅವರು ಬೆಳಕಿಗೆ ಹೋಲಿಸಿದ್ದಾರೆ. ಏಕೆಂದರೆ ಆ ಜೋಗದಲ್ಲಿ ಬೀಳುವ ನೀರು ಹಾಲಿನಂಥ ಬೆಳ್ಳಗೆ ಕಾಣಿಸುತ್ತದೆ. ಜೋಗ ಫಾಲ್ಸ್ನಿಂದ ಕೆಳಗೆ ಬೀಳುವ ನೀರು ನೋಡಲು ಬಲು ಸುಂದರವಾಗಿ ಕಾಣುತ್ತದೆ ಎಂದು ಲೇಖಕರು ತಿಳಿಸಿದ್ದಾರೆ. ಈ ಒಂದು ಪ್ಯಾರದಲ್ಲಿ ನಾವು ನೋಡ್ತೀವಿ. ಮುಂದೆ ತುಂಗೆ, ತುಂಗೆ ತೆನೆ ಅಂತ ಇದೆಯಲ್ಲ, ತುಂಗೆ ತೆನೆ ಬಳುಕಿನಲ್ಲಿ, ಈ ಒಂದು ಅಲ್ಲಿ ಯಾವ ರೀತಿಯಾಗಿ ಒಂದು ಬಳ್ಳಿ ಮರಕ್ಕೆ ಹಬ್ಬುವಾಗ ಅಂಕುಡೊಂಕಾಗಿ ಆ ಮರಕ್ಕೆ ಸುತ್ತಿಕೊಂಡಿರುತ್ತದೆ ಅಲ್ವಾ, ಅದೇ ರೀತಿಯಾಗಿ ಇಲ್ಲಿ ತುಂಗಾ ನದಿಯು ಅಂಕುಡೊಂಕಾಗಿ ಹರಿಯುತ್ತದೆ ಮತ್ತು ತುಂಗಾ ನದಿಯ ದಡದಲ್ಲಿ ಅನೇಕ ಗಿಡಮರಗಳು ಬೆಳೆದು ಅವುಗಳಲ್ಲಿ ಸುಂದರವಾದ ತೆನೆಗಳು ಬಿಟ್ಟಿದ್ದಾವೆ ಎಂದು ಕೇಸಿ ಈ ಒಂದು ಕೆ ಎಸ್ ನಿಸಾರ್ ಅಹಮದ್ ಅವರು ವರ್ಣನೆ ಮಾಡುತ್ತಾರೆ. ಮುಂದೆ ಲೇಖಕರು ಸಹ್ಯಾದ್ರಿಯ ಬೆಟ್ಟಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂದರೆ ತುಂಬ ಎತ್ತರವಾದ ಬೆಟ್ಟಗಳು ಕಣ್ಣಿಗೆ ಆನಂದವನ್ನು ನೀಡುತ್ತವೆ ಅಲ್ವಾ. ನಾವು ಭಾಳ ಎತ್ತರವಾದಂಥ ಬೆಟ್ಟಗಳು ನಮ್ಮ ಕಣ್ಣಿಗೆ ನೋಡಲು ಭಾಳ ಸೊಗಸಾಗಿ ಚೆಂದವಾಗಿ ಭಾಳ ಸೌಂದರ್ಯವಾಗಿ ಕಾಣುತ್ತವೆ ಎಂದು ಕೇಸಿ ಏನು ಮಾಡ್ತಾರೆ, ಇಲ್ಲಿ ಭಾಳ ಸುಂದರವಾಗಿ ಕಾಣುತ್ತವೆ ಎಂದು ಕೇಸಿ ಕೆ ಎಸ್ ನಿಸಾರ್ ಅಹಮದ್ ಅವರು ವರ್ಣನೆ ಮಾಡ್ತಾರೆ. ಆಮೇಲೆ ಮುಂದಿಂದು ಉತ್ತುಂಗ, ಉತ್ತುಂಗ ಅಂದರೆ ಮೊದಲೇ ಹೇಳಿದೆ ನಾನು, ಎತ್ತರವಾದ ಸ್ಥಳಗಳಲ್ಲಿ ಈ ಆದರೆ ನಿತ್ಯ ಹರಿದರಣ ತೇಗ ಒಂದು ಗಂಧ ತರಗಳಲ್ಲಿ ಏನಪ್ಪ, ಈ ಒಂದು ಪಶ್ಚಿಮ ಮತ್ತು ಪೂರ್ವಘಟ್ಟಗಳಲ್ಲಿ ನಿತ್ಯ ಹಸಿರಿನಿಂದ ಕೂಡಿದ ಕಾಡು, ಆ ಒಂದು ಕಾಡಿನಲ್ಲಿ ತೇಗದ ಮರಗಳು ಗಂಧದ ಮರಗಳು ಬೆಳೆದು ನಿಂತಿವೆ. ಇದು ಯಾವ ರೀತಿಯಾಗಿ ನಿತ್ಯ ಹರಿದರ ಕಾಡುಗಳು ಏನಪ್ಪ, ಯಾವಾಗಲೂ ಹಸಿರಾಗಿರ್ತದೆ. ಹಸಿರಾಗಿದ್ದಾಗ ಉದಾಹರಣೆ ಏನಪ್ಪ, ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ನೋಡಿದ್ರೆ ಯಾವಲ್ಲಿ ನೋಡಿದ್ರು ಕೂಡ ಹಸಿರಾಗಿ ಕಾಣಿಸ್ತದೆ. ಅಂಥ ಒಂದು ನಿತ್ಯ ಹರಿದರ ಕಾಡುಗಳಲ್ಲಿ ಯಾವ್ಯಾವ ಮರಗಳು ಬೆಳೆದಿದ್ದಾವೆ ಅಂತ ಹೇಳ್ತಾರೆ ಇಲ್ಲಿ ಕವಿ ನಿಸಾರ್ ಅಹಮದ್ ಅವರು, ತೇಗದ ಮರಗಳು ಗಂಧದ ಮರಗಳು ಬೆಳೆದು ನಿಂತಿವೆ ಎಂದು ಕೇಸಿ ಕವಿ ವರ್ಣಿಸಿದ್ದಾರೆ. ಈ ರೀತಿ ಸುಂದರವಾಗಿ ಕೂಡಿರುವ ಪರಿಸರವನ್ನು ನಮ್ಮ ನಾಡಿನಲ್ಲಿ ನಾವು ಕಾಣಬಹುದು ಎಂದು ಕವಿಯ ಆಸೆಯಾಗಿರ್ತದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ದಿನಾಲೂ ಉತ್ಸವದಿಂದ ಈ ರೀತಿಯಿಂದ ಇದೇ ರೀ ನಮ್ಮ ನಾಡು ಎಂದು ಕವಿ ವರ್ಣಿಸ್ತಾರೆ. ಮತ್ತೆ ಏನು ಮಾಡ್ತಾರೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಮ್ಮ ನಾಡು ಬಹಳ ಸುಂದರವಾಗಿದೆ, ಬಹು ಚೆಂದಾಗಿದೆ, ಬಹಳ ಸೊಗಸಾದ ನಾಡಾಗಿದೆ ಎಂದು ಕೇಸಿ ಕವಿಯ ಒಂದು ಈ ಒಂದು ಮೊದಲನೇ ಪ್ಯಾರದಲ್ಲಿ ವರ್ಣನೆ ಮಾಡ್ತಾರೆ ವಿದ್ಯಾರ್ಥಿಗಳು. ಹಾಗಾದರೆ ಈ ಒಂದು ಎರಡನೇ ಪ್ಯಾರಕ್ಕೆ ನಾವು ಹೋಗೋಣ. ಈ ಪ್ಯಾರದಲ್ಲಿ ನಿಮ್ಗೇನಾದ್ರು ಸಂಶಯ ಇದ್ದರೆ ಆ ಒಂದು ಸಂಶಯವನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಂಡು ಆನಂತರ ನನಗೆ ಕೇಳಿದರೆ ನಾನು ಆ ಒಂದು ನಿಮ್ಮ ತೊಂದರೆಗಳಿಗೆ ನಾನು ಪರಿಹಾರ ಸೂಚನೆ ಮಾಡ್ತೀನಿ ವಿದ್ಯಾರ್ಥಿಗಳೇ. ಈ ಪ್ಯಾರ ಮುಕ್ತಾಯವಾಯಿತು. ಇನ್ನು ಎರಡನೇ ಪ್ಯಾರಕ್ಕೆ ನಾವು ಹೋಗೋದಾದರೆ ಇಲ್ಲಿದೆ ನೋಡ್ರಿ, ಇತಿಹಾಸದ ಹಿಮದಲ್ಲಿ ನಿನ್ನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ಒಂದು ಎರಡನೇ ಪ್ಯಾರದಲ್ಲಿ ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂತಂದರೆ, ಈ ಒಂದು ಮೊದಲನೇ ಪ್ಯಾರದಲ್ಲಿ ನಾವು ಆ ಒಂದು ಕನ್ನಡಾಂಬೆಯ ಸೌಂದರ್ಯವನ್ನು, ಪ್ರಾಕೃತಿಕ ಸೌಂದರ್ಯವನ್ನು ತಮ್ಮ ಭಾವನೆಯಲ್ಲಿ ವ್ಯಕ್ತಪಡಿಸ್ತಾರೆ ಕೆ ಎಸ್ ಎಸ್ ನಿಸಾರ್ ಅಹಮದ್ ಅವರು. ಈ ಕನ್ನಡ ತಾಯಿಯ ಸೌಂದರ್ಯವನ್ನು ಹೆಚ್ಚಿಸಿ ದಿನನಿತ್ಯ ನಾವು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸೋಣ ಎಂದು ಕೆ ಆರ್ ಎಸ್ ನಿಸಾರ್ ಅಹಮದ್ ಅವರು ತಿಳಿಸಿದ್ದಾರೆ ಎಂದು ಕೇಸಿ ನಾವು ಮೊದಲನೇ ಪ್ಯಾರದಲ್ಲಿ ನೋಡಿದ್ದೀವಿ. ಇನ್ನು ಎರಡನೇ ಪ್ಯಾರಕ್ಕೆ ಬಂದರೆ, ಇತಿಹಾಸದ ಹಿಮದಲ್ಲಿ ಅಂದರೆ ಈ ಒಂದು ಎರಡನೇ ಪ್ಯಾರದ ಭಾವಾರ್ಥ ಯಾವ ರೀತಿಯಾಗಿರ್ತದೆ ಅಂದರೆ, ಹಿಂದಿನ ಕಾಲದಲ್ಲಿ ಅಥವಾ ಹಿಮದಲ್ಲಿ ಅಂದರೆ ಇಲ್ಲಿ ನಾವು ಇತಿಹಾಸ ಯಾವ ರೀತಿಯಾಗಿ ಕರಗಿದೆ ಎಂದರೆ ಹಿಮದ ರೀತಿಯಲ್ಲಿ ಕರಗಿ ಹೋಗಿ ಬಿಟ್ಟಿದೆ ಅಂದರೆ ಇತಿಹಾಸ ಅನ್ನೋದು ಆಗಿ ಹೋಗಿ ಬಿಟ್ಟಿದೆ ಅದರ ಅರ್ಥ ಜೊತೆಗೆ. ಇಲ್ಲಿ ಏನು ಹೇಳ್ತಾನೆ ಮತ್ತೆ ಅಂದರೆ, ಇತಿಹಾಸ ಹಿಮದಲ್ಲಿನ ಇತಿಹಾಸ ಯಾವ ರೀತಿಯಾಗಿ ಕರಗ್ತಾ ಇದೆ ಅಂದರೆ ಹಿಮದ ಗಡ್ಡೆ ಯಾವ ರೀತಿಯಾಗಿ ಕರಗ್ತಾ ಇದೆ, ಯಾವ ರೀತಿಯಾಗಿ ಸೋರ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಈ ಒಂದು ಕನ್ನಡ ನಾಡಿನ ಇತಿಹಾಸ ಕರಗ್ತಾ ಇದೆ ಅನ್ಕಿಸಿ ಈ ಒಂದು ಕೆ ಆರ್ ಎಸ್ ನಿಸಾರ್ ಅಹಮದ್ ಅವರು ಹೇಳ್ತಾರೆ. ಇಲ್ಲಿ ನಾವು ಇತಿಹಾಸ ಯಾವ ರೀತಿ ಕರಗಿದೆ ಅಂದರೆ ಹಿಮದ ರೀತಿಯಲ್ಲಿ ಕರಗಿ ಹೋಗಿ ಬಿಟ್ಟಿದೆ ಅಂದರೆ ಇತಿಹಾಸ ಅನ್ನೋದು ಆಗಿ ಹೋಗಿ ಬಿಟ್ಟಿದೆ. ಅದರ ಜೊತೆಗೆ ಮತ್ತೇನು ಹೇಳ್ತಾನೆ, ಅದರ ಜೊತೆಗೆ ಗತ ಸಾಹಸ ಸಾರುತ್ತಿರುವ, ಮತ್ತೇನು ಹೇಳ್ತಾನೆ, ಗತ ಸಾಹಸ ಸಾರುತ್ತಿರುವ ಹಿಂದಿನ ಇತಿಹಾಸದಲ್ಲಿ ಯಾರು ಇದ್ದರು, ರಾಜ ಮಹಾರಾಜರು ಇದ್ದರು, ಅವರು ಸಿಂಹಾಸನದ ಮೇಲೆ ಕುಳಿತು ತಮ್ಮ ರಾಜಭಾರ ಮಾಡ್ತಾಯಿದ್ರು. ಆ ಸಿಂಹಾಸನ ಮೇಲೆ
ಸಿಂಹಾಸನ ಮೇಲೆ ಅವರು ಕುಳಿತುಕೇಸಿ ಆಳ್ಜಬರ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಅವನು ಒಂದು ಕನ್ನಡ ನಾಡನ್ನು ಆಡ್ತಾ ಇದ್ರು, ಕನ್ನಡ ನಾಡಿನಲ್ಲಿನಪ್ಪ ಅವರ ಒಂದು ಕೊಡುಗೆ ಏನು, ಅವರು ನೀಡಿದಂಥ ಮಾಡಿದಂಥ ಒಳ್ಳೆ ಕಾರ್ಯಗಳು ಯಾವುವು ಎಂಬುದರ ಬಗ್ಗೆ ನಾವು ನೋಡ್ತೀವಿ. ಸಿಂಹಾಸನದ ಮಾಲೆಯಲ್ಲಿ ಅಂತಂದರೆ ತಮ್ಮ ರಾಜಭಾರ, ರಾಜರು ತಮ್ಮ ರಾಜಭಾರವನ್ನು ಮಾಡುತ್ತಿದ್ದರು. ಆ ಸಿಂಹಾಸನ ಮೇಲೆ ಕುಳಿತುಕೇಸಿ ಏನಪ್ಪ ಅಂದರೆ ರಾಜಭಾರ ಮಾಡ್ತಾ ಇದ್ರು. ಹೌದಾ? ಯಾವ ರೀತಿಯಾಗಿ ಅಂದರೆ ಮಾಲೆ ಅಂದರೆ ಏನು ಅಂದರೆ ಸಾಲು, ಮಾಲೆ ಅಂದರೆ ಸಾಲು ಅಂದರೆ ಅದು ಒಂದು ಆದ ಮಾಲೆ ಒಂದು ಸರದ ರೀತಿಯಲ್ಲಿ, ಇದರ ಅರ್ಥ ಒಂದು ಸರದ ಯಾವ ರೀತಿಯಾಗಿ ಸರ ಇರ್ತದಲ್ಲ ಅದೇ ರೀತಿಯಾಗಿ ನಾವು ಒಬ್ಬ ರಾಜ ಆದ ನಂತರ ಈ ನಾಡನ್ನು ಆಳ್ವಿಕೆ ಮಾಡ್ತಾರೆ. ಹಲವಾರು ರಾಜರು ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾರೆ. ಹೌದಾ? ಬಹಳಷ್ಟು ಮಂದಿ ಏನಪ್ಪ ನಮ್ಮ ಒಂದು ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದ್ದಾರೆ ಅಂತ ಕಿಸ್ಕೆ ಶ್ರೀನಿಸಾರ್ ಅಮ್ಮದವರು ವರ್ಣನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಜೊತೆಗೆ ಮತ್ತೇನು ಹೇಳ್ತಾರೆ, ಗತ ಸಾಹಸ ಸಾರುತ್ತಿರುವ, ಇಲ್ಲಿ ಮತ್ತೇನು ಹೇಳ್ತಾರೆ ಗತ ಸಾಹಸ ಸಾರುತ್ತಿರುವ ಅಂದರೆ ಹಿಂದೆ ಆದದ್ದು ಇಂದು ಆಗಿ ಇಂದಿನ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿದ ವೀರರ ಹೆಸರು, ರಾಜರ ಹೆಸರು, ಕಳೆದು ಹೋದ ರಾಜರ ಹೆಸರುಗಳನ್ನು ಅವರ ಸಾಹಸವನ್ನು ಅವರ ಒಂದು ಶೂರತನವನ್ನು ಏನು ಮಾಡ್ತೇವೆ ಇಲ್ಲಿ ಗತಕಾಲದಲ್ಲಿ ನಾವು ಇತಿಹಾಸದಿಂದ ನಾವು ತಿಳಿದುಕೊಳ್ತೀವಿ ಎಂದು ಕೇಸಿ ಇಲ್ಲಿ ಕೆ ಎಸ್ ನಿಸಾರಮ್ಮದವರು ಈ ಪಾಠದಲ್ಲಿ ವರ್ಣನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಶಾಸನಗಳ ಸಾಲಿನಲ್ಲಿ, ಶಾಸನಗಳ ಸಾಲಿನಲ್ಲಿ ಅಂದರೆ ಏನಂದರೆ ಹಿಂದಿನ ಕಾಲದಲ್ಲಿ ರಾಜರು ಯಾವ ರೀತಿ ಇದ್ದರು, ಹೇಗೆ ಆಡಳಿತ ಮಾಡ್ತಾ ಇದ್ದರು, ಅಕ್ಕ ಬುಕ್ಕರು ಯಾರು, ಕೃಷ್ಣದೇವರಾಯ ಯಾರು ಎಂದು ಕೇಳಲು ಇಲ್ಲಿ ನಮಗೆ ಶಾಸನಗಳು ಪ್ರಮುಖವಾದ ಪಾತ್ರ ವಹಿಸುತ್ತವೆ ಎಂದು ಕಿಸಿ ಕೆ ಎಸ್ ನಿಸಾರಮ್ಮದವರು ತಿಳಿಸ್ತಾರೆ. ಯಾವ ರೀತಿಯಾಗಿ ಶಾಸನಗಳು, ಹಿಂದೆ ಕೃಷ್ಣದೇವರ ಯಾರಂತ ನಮ್ಗೆ ಗೊತ್ತಿತ್ತಾ ಇಲ್ಲ, ಅಕ್ಕಪಕ್ಕರ ಯಾರಂತ ನಮ್ಗೆ ಗೊತ್ತಿತ್ತಾ ಇಲ್ಲ. ನಾವು ಇವ್ಯಾರು ಇವೆಲ್ಲ ಅಂಶಗಳು ಈ ಒಂದು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಗೇನು ಬೇಕು, ಶಾಸನಗಳು ಬೇಕು. ಅದೇ ರೀತಿಯಾಗಿ ಇಲ್ಲಿ ನಿಸಾರಮ್ಮದವರು ಏನು ಮಾಡ್ತಾರೆ, ಶಾಸನಗಳು ಏನಪ್ಪ ಅಂದರೆ ಆ ರಾಜರುಗಳ ಬಗ್ಗೆ ತಿಳ್ಕೊಳ್ಳಲು, ಈ ನಾಡಿನ ಬಗ್ಗೆ ತಿಳ್ಕೊಳ್ಳಲು, ಈ ನಾಡನ್ನು ಆಳದಂಥ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳಲು ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತವೆ ಎಂದು ಕಿಸಿ ಕೆ ಎಸ್ ನಿಸಾರಮ್ಮದವರು ಈ ಒಂದು ಪ್ಯಾರಾದಲ್ಲಿ ತಿಳಿಸ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿಂದು ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ಮತ್ತೇನು ಹೇಳ್ತಾನೆ, ಹಿಂದಿನ ಕಾಲದಲ್ಲಿ ತಾಳೆಗರಿಯ ಮೇಲೆ ಆ ರಾಜನ ಆಡಳಿತ ಹೇಗೆ ಇತ್ತು, ಅವನು ಮಾಡಿದ ಒಳ್ಳೆ ಕಾರ್ಯ ಯಾವುದು ಎಂದು ಕೇಸಿ ಆಗಿನ ಕಾಲದ ಇತಿಹಾಸಕರು ಬರೆದಿಡ್ತಾ ಇದ್ರು. ಅದೇ ಹೇಳ್ತಾನೆ ಓಲೆಯ ಗರಿಗಳಲ್ಲಿ ಹಿಂದೆ ಯಾವ ರೀತಿಯಾಗಿ ರಾಜ ಆಳ್ವಿಕೆ ಮಾಡ್ತಾ ಇದ್ದ, ಅವನು ಮಾಡಿದಂಥ ಒಳ್ಳೆ ಕೆಲಸಗಳು ಯಾವ್ಯಾವು, ಒಳ್ಳೆ ಕಾರ್ಯಗಳು ಯಾವ್ಯಾವು ಅಂದ್ಕೇಸಿ ಏನು ಮಾಡ್ತಿದ್ರು, ಇತಿಹಾಸಕರು ಬರೆದ್ಕೇಸಿ ಇಡ್ತಾ ಇದ್ರು ಅಂದ್ಕೇಸಿ ಒಂದು ಇತಿಹಾಸಕರು ಬರೆದ್ಕೇಸಿ ಇಟ್ಟಂಥ ಒಂದು ಶಾಸನಗಳನ್ನು, ಓಲೆಗಳನ್ನು ನಾವು ಈ ರೀತಿಯಾಗಿ ಈ ದಿನ ನಾವು ಓದ್ತಾ ಇದ್ದೀವಿ. ಇದರಿಂದ ನಾವು ಆ ಒಂದು ರಾಜನ ಬಗ್ಗೆ ತಿಳ್ಕೊಳ್ಳೋ ಸಹಾಯವಾಗ್ತದೆ ಅಂದ್ಕೇಸಿ ಕೆ ಎಸ್ ನಿಸಾರಮ್ಮದವರು ವರ್ಣನೆ ಮಾಡ್ತಾರೆ. ಹಾಗೆ ದೇಗುಲಗಳ ಭಿತ್ತಿ ಮತ್ತೇನು ಹೇಳ್ತಾನೆ, ದೇಗುಲಗಳಲ್ಲಿ ಅಂದರೆ ರಾಜರ ಆಡಳಿತ ಯಾವ ರೀತಿಯಾಗಿತ್ತು ಎಂಬುದನ್ನು ಕಲ್ಲಿನ ಮೇಲೆ ಕೆತ್ತನೆ ಮಾಡ್ತಾ ಇದ್ರು. ನಾವು ಉದಾಹರಣೆ ಏನಪ್ಪ ಅಂದರೆ ಆ ಒಂದು ಪಟ್ಟದಕಲ್ಲು ಬಾದಾಮಿಗೆ ಹೋದಾಗ ಏನಪ್ಪ ಅಂದರೆ ಆ ಒಂದು ಅಲ್ಲಲ್ಲೇ ನೋಡ್ತೀವಿ ನಾವು ಕೆತ್ತಿದಂಥ ಒಂದು ಶಿಲೆಯನ್ನು ನೋಡ್ತೀವಿ. ಯಾವ ರೀತಿಯಾಗಿ ರಾಜರು, ರಾಜ ಇಂಥ ದೇವಾಲಯವನ್ನು ಕಟ್ಟಿದ, ಇಷ್ಟೊಂದು ಸೂರನಾಗಿದ್ದ ಎಂದು ಕೇಸಿ ಕೆಲವು ದೇವಾಲಯಗಳ ಗೋಡೆಗಳಲ್ಲಿ ನಾವು ಕೆತ್ತನೆ ರೂಪದಲ್ಲಿ ನೋಡ್ತೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ಏನು ಹೇಳ್ತಾನೆ, ದೇಗುಲಗಳ ಭಿತ್ತಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆ ಒಂದು ರಾಜರ ಉತ್ತಮವಾದ ಕಾರ್ಯಗಳೇನು, ಅವ್ರು ಮಾಡಿದಂಥ ಕೆಲಸಗಳು ಏನು ಅಂತ ಕೇಸಿ ಏನು ಮಾಡ್ತಾರೆ, ಇತಿಹಾಸಕರು ತಮ್ಮ ಒಂದು ಬರಗಳಿಂದ ಆ ಗೋಡೆ ಮೇಲೆ ಕೆತ್ತನೆ ಮಾಡಿರ್ತಾರೆ. ಒಟ್ಟಿನಲ್ಲಿ ಒಬ್ಬ ರಾಜ ಯಾವ ರೀತಿಯಾಗಿದ್ದ, ಅವನು ಮಾಡಿದಂಥ ಕೆಲಸ ಏನು, ಅವನು ಎಷ್ಟು ಸೂರನಾಗಿದ್ದ ಎಂಬುದರ ಬಗ್ಗೆ ನಾವು ಏನು ಮಾಡ್ತೀವಿ, ಗೋಡೆ ಮೇಲೆ ನಾವು ಕೆತ್ತಿದಂಥ ಅವರು ಒಂದು ಲೇಖಕರು ಕೆತ್ತಿದಂಥ ರೂಪದಲ್ಲಿ ಅವರ ಸಾಧನೆಯನ್ನು ಕಂಡುಕೊಳ್ತೀವಿ, ನೋಡ್ತೀವಿ. ಯಾವುದಾದ್ರ ಮೂಲಕ ನಾವು ಎಲ್ಲವನ್ನು ನೋಡ್ಕೊಳ್ತೀವಿ, ಶಾಸನಗಳ ಮೂಲಕ ನಾವು ಇವೆಲ್ಲ ಅಂಶಗಳು ಕೂಡ ನೋಡ್ಕೊಳ್ತೀವಿ ಎಂದು ಕೇಸಿ ನಿಸಾರಮ್ಮದವರು ಹೇಳ್ತಾರೆ. ಮತ್ತು ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ ಮತ್ತೆ ಏನು ಹೇಳ್ತಾರೆ, ಅಮ್ಮ ಈ ನನ್ನ ನಾಡಿನಲ್ಲಿ ರಾಜ ಮಹಾರಾಜರು ಆಳಿದ್ದಾರೆ ಎಂದು ಕವಿಯು ವರ್ಣಿಸಿದ್ದಾರೆ. ಯಾವ ರೀತಿಯಾಗಿ ಅಂದರೆ ಈ ಹಿಮದಿಂದ, ಈ ಇತಿಹಾಸದಿಂದ, ಈ ದೇವಸ್ಥಾನಗಳಿಂದ ಒಳ್ಳೆ ವೀರ ಶೂರರು ಈ ನಾಡಿನಲ್ಲಿ ತಮ್ಮ ಶೌರ್ಯವನ್ನು ತೋರಿಸಿದ್ದಾರೆ. ತಾಯಿ ನಿನಗೆ ನಿತ್ಯ ಉತ್ಸವವನ್ನು ಪ್ರತಿದಿನ ಹಬ್ಬದ ರೀತಿಯಲ್ಲಿ ನಾವು ಸಂಭ್ರಮಿಸೋಣ ಅಂದ್ಕೇಸಿ ಕವಿ ನಿಸಾರಮ್ಮದವರು ವರ್ಣನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಇದು ಏನಪ್ಪ ಅಂದರೆ ಎರಡನೇ ಪ್ಯಾರದ ವಿವರಣೆ ಆಗಿರ್ತದೆ ವಿದ್ಯಾರ್ಥಿಗಳು. ಮೊದಲ ಸಲ ನಾನು ಎರಡನೇ ಪ್ಯಾರದ ವಿವರಣೆ ಹೇಳ್ತೀನಿ ನೋಡ್ರಿ. ಇತಿಹಾಸ ಹಿಮದಲ್ಲಿ ಸಿಂಹಾಸನ ಮಾಲೆಯಲ್ಲಿ ಅಂದರೆ ಇಲ್ಲಿ ನಾವು ಇತಿಹಾಸ ಯಾವ ರೀತಿ ಕರಗಿದೆ ಎಂದರೆ ಹಿಮದ ರೀತಿಯಲ್ಲಿ ಕರಗಿ ಹೋಗಿ ಬಿಟ್ಟಿದೆ. ಅಂದರೆ ಇತಿಹಾಸ ಅನ್ನೋದು ಆಗಿ ಹೋಗಿಬಿಟ್ಟಿದೆ ಅದರ ಜೊತೆಗೆ ಮತ್ತೆ ತಿಳ್ಕೊತೀವಿ ನಾವು ಹಿಂದಿನ ಇತಿಹಾಸದಲ್ಲಿ ಯಾರಿದ್ದರು,
ರಾಜ ಮಹಾರಾಜರು ಇದ್ದರು. ಅವರು ಶಾಸನದ ಸಿಂಹಾಸನದ ಮೇಲೆ ಕುಳಿತು ತಮ್ಮ ರಾಜಭಾರ ಮಾಡ್ತಾ ಇದ್ರು. ಆ ಸಿಂಹಾಸನ ಮಾಲೆ ಎಂದರೆ, ಮಾಲೆ ಅಂದರೆ ಏನಾದ್ರೆ ಅರ್ಥ, ಸಾಲು ಅಂತ ಹೇಳ್ದೌದ, ಸಾಲು ಸಾಲು ಅಂದರೆ ಒಂದು ರೀತಿಯ ಸರ. ನಾವು ಗೊತ್ತದಲ್ಲ ಸರ ಕೊಳಲಾಕಂತಿಲ್ಲ ಸರ, ಆ ರೀತಿಯಾಗಿ ಆ ರಾಜರು ಒಬ್ಬರಾದ ಮೇಲೆ ಒಬ್ಬರು ಈ ನಾಡನ್ನು ಆಳ್ವಿಕೆ ಮಾಡಿದ್ದಾರೆ ಅಂತ KS ನಿಸಾರಮ್ಮದವರು ವರ್ಣನೆ ಮಾಡ್ತಾರೆ. ಅದರ ಜೊತೆಗೆ ಹಿಂದೆ ಆದದ್ದು ಅಂದೇ ಇತಿಹಾಸ ಕಾಲದಲ್ಲಿ ಏನಪ್ಪ, ಸ್ವತಂತ್ರಕ್ಕಾಗಿ ಹೋರಾಡಿ ಮಾಡಿದ ವೀರರು ಹೆಸರು, ರಾಜರ ಹೆಸರು, ಕಳೆದು ಹೋದ ರಾಜರ ಸಾಹಸವನ್ನು ಸಾಗುತ್ತವೆ ಅನ್ನೋದಕ್ಕೆ ಹಿಂದಿನ ಇತಿಹಾಸದಿಂದ ನಾವು ಈ ಒಂದು ಶಾಸನಗಳಿಂದ ನಾವು ತಿಳ್ಕೊಳ್ತೀವಿ. ಗತಕಾಲದಲ್ಲಿ ಏನಪ್ಪ ಅಂದರೆ ಸಾಹಸದಲ್ಲಿ ನಾವು ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗೆ ಹಿಂದಿನ ಕಾಲದಲ್ಲಿ ರಾಜರು ಯಾವ ರೀತಿ ಇದ್ದರು, ಹೇಗೆ ಆಡಳಿತ ಮಾಡ್ತಾ ಇದ್ರು, ಅಕ್ಕಬುಕ್ಕ ಯಾರು, ಕೃಷ್ಣದೇವರ ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮಗೆ ಶಾಸನಗಳು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತವೆ ಅಂತ KS ನಿಸಾರಮ್ಮದವರು ತಿಳಿಸ್ತಾರೆ. ಜೊತೆಗೆ ಹಿಂದಿನ ಕಾಲದಲ್ಲಿ ತಾಳಗರೆಯ ಮೇಲೆ ಆ ಒಬ್ಬ ರಾಜನ ಆಡಳಿತ ಹೇಗೆ ಇತ್ತು, ಅವನು ಮಾಡಿದ ಒಳ್ಳೆ ಕಾರ್ಯ ಯಾವ್ಯಾವುದು ಎಂದು ಆಗಿನ ಕಾಲದ ಇತಿಹಾಸಕರು ಆ ಒಂದು ಓಲೆಗರೆಯ ಮೇಲೆ ಬರೆದಾಡ್ತಾ ಇದ್ರು. ಮತ್ತು ದೇವಸ್ಥಾನಗಳಲ್ಲಿ ಆ ರಾಜ ಮಾಡಿದಂಥ ಒಳ್ಳೆ ಕಾರ್ಯಗಳು ಯಾವುವು, ಕೆಟ್ಟ ಕಾರ್ಯಗಳು ಯಾವುವು, ಯಾವ ರೀತಿಯಾಗಿ ದೇವಸ್ಥಾನಗಳನ್ನು ಕಟ್ಟಿದೆ ಎಂಬುದರ ಬಗ್ಗೆ ಆ ಒಂದು ಗೋಡೆ ಮೇಲೆ ಕೆತ್ತನೆಯನ್ನು, ದೇವಾಲಯದ ಗೋಡೆಯ ಮೇಲೆ ಕೆತ್ತನೆಯನ್ನು ಮಾಡ್ತಾ ಇದ್ರು ವಿದ್ಯಾರ್ಥಿಗಳೇ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತ ಅಮ್ಮ, ಈ ನಿನ್ನ ನಾಡಿನಲ್ಲಿ ರಾಜ ಮಹಾರಾಜರು ಆಳಿದ್ದಾರೆ. KS ನಿಸಾರಮ್ಮದವರು ಹೇಳ್ತಾರೆ, ಅಮ್ಮ ಕನ್ನಡಾಂಬೆ, ನಮ್ಮ ಮಹಾರಾಜರು ಈ ನಾಡನ್ನು ಆಳಿದ್ದಾರೆ, ಕವಿಯು ವರ್ಣಿಸಿದ್ದಾರೆ. ಏನಂತ, ಈ ಒಂದು ಹಿಮದಿಂದ, ಇತಿಹಾಸದಿಂದ, ಈ ಒಂದು ದೇವಾಲಯಗಳಿಂದ ಒಳ್ಳೆ ವೀರ ಶೂರರು ಈ ನಾಡಿನಲ್ಲಿ ತಮ್ಮ ಶೌರ್ಯವನ್ನು ತೋರಿಸಿದ್ದಾರೆ. ತಾಯಿ ನಿನಗೆ ನಿತ್ಯವೂ ಉತ್ಸವ ಈ ರೀತಿಯಾಗಿರುವುದರಿಂದ, ಈ ರೀತಿಯ ಸೌಂದರ್ಯವನ್ನು, ಈ ರೀತಿಯ ಒಂದು ಆಡಳಿತವನ್ನು, ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ನಿನ್ನ ಒಂದು ನಾಡಿನಲ್ಲಿ ಅಡಗಿಸಿಕೊಂಡಿದೆಯಲ್ಲ, ಈ ರೀತಿ ಎಲ್ಲ ಅಂಶಗಳಿಂದ ನಾವು ನಿನಗೆ ನಿನ್ನಲು ಹಬ್ಬದ ರೀತಿಯಲ್ಲಿ ನಾವು ನೆನೆಸಬೇಕು, ಒಂದು ಸ್ಮರಣೆ ಮಾಡ್ಕೊಳ್ಬೇಕು ತಾಯಿ ಅಂತ KS ನಿಸಾರಮ್ಮದವರು ಹೇಳ್ತಾರೆ. ಪ್ರತಿದಿನ ಹಬ್ಬದ ರೀತಿಯಲ್ಲಿ ನಾವು ಅದನ್ನು ಆಚರಣೆ ಮಾಡಬೇಕು ಅಂತ KS ನಿಸಾರಮ್ಮದವರ ಒಂದು ಆಸೆಯಾಗಿರ್ತದೆ ವಿದ್ಯಾರ್ಥಿಗಳು. ಇದು ಏನಪ್ಪ ಅಂದರೆ ಎರಡನೇ ಪ್ಯಾರಾದ ವಿವರಣೆ. ಇನ್ನು ಎರಡು ಪ್ಯಾರಾಗಳಲ್ಲಿ ನಾವು ನೋಡಿದಂತರ ಇನ್ನು ಮುಂದಿನ ಪ್ಯಾರಾಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಈ ಎರಡು ಪ್ಯಾರಾಗಳಲ್ಲಿ ಏನು ತಿಳ್ಕೊಂಡಿವಿ, ಇತಿಹಾಸ ಅಂದರೆ ನಮ್ಮ ಕರ್ನಾಟಕವನ್ನು ವೀರರು ಆಳಿದ್ದಾರೆ, ಅವರ ಸಾಹಸ ನಮಗೆ ಹೇಗೆ ತಿಳಿದು ಬಂದಿದೆ, ಮತ ವೀರವಂತ ನಾಡು ನಮ್ಮದು ಎಂದು ಶಾಸನಗಳು ದೇವಸ್ಥಾನದ ಗೋಡೆಗಳಲ್ಲಿ ಬರೆದು ಇಟ್ಟಿದ್ದಾರೆ ಅಂತ ಈ ಕವಿ ಈ ಒಂದು ಎರಡು ಪ್ಯಾರದಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮುಂದಿನ ಒಂದು ಮೂರನೇ ಪ್ಯಾರದಲ್ಲಿ ಯಾವ್ಯಾವ ಅಂಶಗಳು ಒಳಗೊಂಡಿದೆ ಎಂಬುದ್ರ ಬಗ್ಗೆ ತಿಳಿಸ್ತೀನಿ. ಇನ್ನು ಮೂರನೇ ಒಂದು ಪ್ಯಾರದ ವಿವರಣೆ ನೋಡಿ ವಿದ್ಯಾರ್ಥಿಗಳೇ, ಹಲವೆನ್ನದ ಇರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಸ ಶೀಲ ನುಡಿಯ ಲೋಕಾಮೃತ ಸೀಮೆಯೇ, ಈ ವತ್ಸರ ನಿರ್ಮತ್ಸರ ಮನದೂದಾರ ಮಹಿಮೆಯೇ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಏನು ಈ ಒಂದು ಮೂರನೇ ಪ್ಯಾರದ ಭಾವಾರ್ಥ ಅಂದರೆ, ಹಲವೆನ್ನದ ಇರಿಮೆಯೇ, ಏನಿದೆ ಹಲವೆನ್ನದ ಇರಿಮೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಸಂಸ್ಕೃತಿಗಳು, ಹಲವಾರು ಭಾಷೆಗಳು ಇದ್ದು ಕೂಡ ನಾವು ಅದರಲ್ಲಿ ಹೆಚ್ಚುಗಾರಿಕೆಯನ್ನು ಮಾಡ್ತಾ ಇಲ್ಲ. ನಾವು ಅನೇಕ ಒಂದು ನಮ್ಮ ಕರ್ನಾಟಕದಲ್ಲಿ ಅನೇಕ ಭಾಷೆಗಳಿದ್ದಾವೆ, ಅನೇಕ ಒಂದು ಸಂಸ್ಕೃತಿಗಳಿದ್ದಾವೆ, ಅದು ಕೂಡ ಅವುಗಳಲ್ಲಿ ನಾವು ಭೇದ ಭಾವ ಮಾಡಲಾರದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬದುಕ್ತಾ ಇದ್ದೀವಿ ಅಂತ ತಿಳಿಸ್ತದೆ. ಇನ್ನು ಎರಡನೇದು ಕುಲವೆನ್ನದ ಗರಿಮೆಯೇ. ಈ ಒಂದು ಪ್ಯಾರದಲ್ಲಿ ಅರ್ಥ ನೋಡಬೇಕಾದ್ರೆ ಕುಲವೆನ್ನದ ಗರಿಮೆಯ, ಈ ಒಂದು ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಅನೇಕ ಕವಿಗಳು, ಅನೇಕ ಶರಣರು, ಅನೇಕ ವಿದ್ವಾಂಸರು ಬರೆದಂಥ, ಅನೇಕ ಒಂದು ಜಾತಿಯವರು ಬರೆದಂಥ ಶಾಸನಗಳನ್ನು, ಅವರು ಬರೆದಂಥ ವಚನಗಳನ್ನು, ಬಸವಣ್ಣವರ ವಚನಗಳನ್ನು, ಅಲ್ಲಮಪ್ರಭ ವಚನಗಳನ್ನು, ಅಂಬಿಗರ ಚೌಡಯ್ಯನವರ ವಚನಗಳು, ಅನೇಕ ಒಂದು ವಚನಗಳನ್ನು ನಾವು ಓದಿಸ್ತಾಯಿವಿ. ಆದರೆ ಯಾವ ರೀತಿಯಾಗಿ ಓದ್ತಾಯಿದ್ವಿ, ನಾವು ಭೇದ ಭಾವ ಮಾಡಲಾರ್ದೆ, ಕುಲ ಆ ಕುಲ ಈ ಕುಲ ಎನ್ನಲಾರ್ದೆ ನಾವು ಆ ಎಲ್ಲ ಅಂಶಗಳನ್ನು ನಾವು ಮೈಗೂಡಿಸ್ಕೊಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅಂತ ಸಾಹಿತ್ಯ ಒಂದು ಸಾಹಿತ್ಯ, ಆಮೇಲೆ ಏನಪ್ಪ ಶರಣರ ನುಡಿಯುವಂಥ ವಚನಗಳನ್ನು ನಾವು ದಿನನಿತ್ಯ ಓದ್ತೀವಿ, ಅಂಥ ಒಂದು ಪವಿತ್ರವಾದ ನಾಡು ಎಂದು ಇಲ್ಲಿ ಕವಿ KS ನಿಸಾರಮ್ಮದವರು ವರ್ಣನೆ ಮಾಡ್ತಾರೆ. ನಮ್ಮ ಹತ್ರ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಎಂಬ ಒಂದು ಭಾವನೆಯಿಂದ ನಾವು ಇದ್ದೀವಿ ಎಂದು KS ನಿಸಾರಮ್ಮದವರು ತಿಳಿಸ್ತಾರೆ ವಿದ್ಯಾರ್ಥಿಗಳು. ಇನ್ನು ಸಾದ್ವಿಕಾಸ ಶೀಲ ನುಡಿಯ ಅಂತಂದರೆ, ನಮ್ಮ ನಾಡಿನಲ್ಲಿ ಅನೇಕ ಭಾಷೆ ನಾಡುವ ಜನರಿದ್ದಾರೆ. ಉದಾಹರಣೆಗೆ ಏನಪ್ಪ ಅಂದರೆ ಬೆಂಗಳೂರಿನಲ್ಲಿ ಮಾತಾಡುವಂಥ ಕನ್ನಡನೇ ಬೇರೆ, ನಮ್ಮ ಒಂದು ಯಾದಗಿರಿಯಲ್ಲಿ ಮಾತಾಡುವಂಥ ಕನ್ನಡನೇ ಬೇರೆ,
ಅದೇ ಗುಲ್ಬರ್ಗ್ ಹೋದರೆ ಅಲ್ಲಿ ಮಾತಾಡುವಂಥ ಕನ್ನಡನೇ ಬೇರೆ, ಬಿಜಾಪುರಕ್ಕೆ ಹೋದರೆ ಅಲ್ಲಿ ಮಾತಾಡುವಂಥ ಕನ್ನಡನೇ ಬೇರೆ. ಈ ರೀತಿಯಾಗಿ ನಾವು ವಿವಿಧ ರೀತಿಯ ಒಂದು ಭಾಷಾ ವೈವಿಧ್ಯವನ್ನು ಈ ನಮ್ಮ ಕನ್ನಡ ನಾಡಿನಲ್ಲಿ ಕಾಣುತ್ತೇವೆ ಎಂದು ಕೆ ಎಸ್ ನಿಸಾರ್ ಅಹಮದ್ ಅವರು ತಿಳಿಸಾರ ವಿದ್ಯಾರ್ಥಿಗಳು. ಈ ಎಲ್ಲ ರೀತಿಯ ಭಾಷೆಗಳು ಇದ್ದರೂ ಕೂಡ ನಾವು ಏನು ಮಾಡಿದ್ದೀವಿ, ಕನ್ನಡ ನಮ್ಮ ಕನ್ನಡ ನಾಡಿನಲ್ಲಿ ಏನಪ್ಪ ಅಂದರೆ ಕನ್ನಡ ಭಾಷೆ ಭಾಳ ಉನ್ನತವಾದ ಸ್ಥಾನದಲ್ಲಿ ಇದೆ ಎಂದು ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರು ತಿಳಿಸ್ತಾರೆ. ಯಾವ ರೀತಿಯಾಗಿ ಭಾಳಷ್ಟು ಭಾಷೆಗಳು ನಾವು ನೋಡ್ತೀವಿ ಕನ್ನಡ ನಾಡಿನಲ್ಲಿ, ಆದರೂ ಕೂಡ ಕನ್ನಡವನ್ನು ನಾವು ಬಿಟ್ಟಿಲ್ಲ, ಕನ್ನಡವನ್ನು ನಾವು ಮರೆತಿಲ್ಲ, ಒಂದು ಕನ್ನಡಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದೇವೆ ಎಂದು ಕೆ ಎಸ್ ನಿಸಾರ್ ಅಹಮದ್ ಅವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳು. ಇನ್ನು ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದೋದರ ಮಹಿಮೆಯೇ ಮತ್ತೆ ಹೇಳ್ತಾನೆ. ಅನೇಕ ರೀತಿಯ ಭಾಷೆಗಳನ್ನು, ಅನೇಕ ಕುಲಗಳನ್ನು, ಅನೇಕ ಒಂದು ರೀತಿಯ ವಾತಾವರಣವನ್ನು, ಅನೇಕ ಒಂದು ಕುಲದವರನ್ನು, ಅನೇಕ ಒಂದು ನುಡಿಗಳನ್ನು, ಅನೇಕ ಭಾಷೆಗಳನ್ನು ಒಳಗೊಂಡಂತಹ ನಮ್ಮ ಒಂದು ಪವಿತ್ರವಾದ ಕನ್ನಡ ನಾಡು ಅಮೃತಕ್ಕೆ ಸಮಾನ, ಅಮೃತಕ್ಕೆ ಸಮಾನ ಎಂದು ಒಂದು ಕೆ ಎಸ್ ನಿಸಾರ್ ಅಹಮದ್ ಅವರು ವರ್ಣನೆ ಮಾಡ್ತಾರೆ. ಇನ್ನು ಈ ಮತ್ಸರ ನಿರ್ಮತ್ಸರ ಮನದುದ್ದಾರ ಮಹಿಮೆಯೇ ಏನು ಹೇಳ್ತಾರೆ ಮತ್ತೆ ಇಲ್ಲಿ, ಈ ವತ್ಸರ ನಿರ್ಮತ್ಸರ ಮನದುದ್ದಾರ ಮಹಿಮೆಯೇ, ಈ ನಾಡಿನಲ್ಲಿ ಹುಟ್ಟಿದಂಥ ಮಕ್ಕಳು ಯಾವುದೇ ರೀತಿಯಾಗಿ ದ್ವೇಷ ಇಲ್ಲ, ಈ ನಾಡನ್ನು ದ್ವೇಷ ಮಾಡೋದಿಲ್ಲ, ಈ ನಾಡನ್ನು ಪ್ರೀತಿಸ್ತಾರೆ, ನಾಡನ್ನು ಗೌರವಿಸ್ತಾರೆ ಎಂದು ಕೆ ಎಸ್ ನಿಸಾರ್ ಅಹಮದ್ ಅವರು ಹೇಳ್ತಾರೆ. ಯಾವ ರೀತಿಯಾಗಿ ನಾವು ನಾಡಿಗೋಸ್ಕರ ಏನಪ್ಪ ಅಂದರೆ ನಾಡಿಗೆ ಆಪತ್ತು ಬಂದಾಗ ನಾವು ಹೋರಾಡಲು ಸಿದ್ಧವಾಗಬೇಕು, ಆ ನಾಡನ್ನು ಕಾಪಾಡಿಕೊಳ್ಳಲು ನಮ್ಮ ಪ್ರಾಣವನ್ನು ಉಡುಪಾಗಿಟ್ಟರೂ ಪರವಾಗಿಲ್ಲ, ನಮ್ಮ ನಾಡ ನುಡಿಯ ಬಗ್ಗೆ ನಾವು ಗೌರವವನ್ನು ಹೊಂದಬೇಕು ಎಂದು ಇಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರು ತಿಳಿಸ್ತಾರೆ ವಿದ್ಯಾರ್ಥಿಗಳು. ನಾವು ಈ ನಾಡಿನಲ್ಲಿ ಅನೇಕ ಧರ್ಮಗಳು, ಆಮೇಲೆ ಏನಪ್ಪ ಅನೇಕ ನುಡಿಗಳು, ಅನೇಕ ಒಂದು ಸಾಂಸ್ಕೃತಿಗಳು, ಅನೇಕ ಒಂದು ಭಾಷೆಗಳನ್ನು ಕಂಡರೂ ಕೂಡ ನಾವೆಲ್ಲರೂ ಒಂದೇ, ನಮ್ಮ ಮನಸ್ಸು ಭಾಳ ಶುದ್ಧವಾಗಿದೆ ತಾಯಿ ಎಂದು ಕವಿ ಏನು ಮಾಡ್ತಾನೆ ವರ್ಣನೆ ಮಾಡ್ತಾನೆ. ಈ ಒಂದು ಕನ್ನಡ ನಾಡಿನಲ್ಲಿ ಭಾಳಷ್ಟು ಭಾಷೆ ಇದ್ದಾವೆ, ಸಂಸ್ಕೃತಿ ಇದ್ದಾವೆ, ಇವೆಲ್ಲ ಇದ್ದರೂ ಕೂಡ ಈ ಒಂದು ನೆಲ ಅಮೃತಕ್ಕೆ ಸಮಾನ, ಈ ಒಂದು ನೆಲದಲ್ಲಿ ಹುಟ್ಟಿದಂಥ ನಾವು ಯಾವುದೇ ರೀತಿಯಾಗಿ ಭೇದ ಭಾವ ಮಾಡುವುದಿಲ್ಲ, ದ್ವೇಷ ಮಾಡುವುದಿಲ್ಲ, ದ್ವೇಷದಿಂದ ಬದುಕೋದಿಲ್ಲ, ನಮ್ಮ ಮನಸ್ಸು ಭಾಳ ಶುದ್ಧವಾಗಿದೆ ತಾಯಿ ಎಂದು ಏನು ಮಾಡ್ತಾರೆ ಒಂದು ಕೆ ಎಸ್ ನಿಸಾರ್ ಅಹಮದ್ ಅವರು ಈ ಒಂದು ಪ್ಯಾರಾದಲ್ಲಿ ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾರೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಮತ್ತೇನು ಹೇಳ್ತಾರೆ, ಈ ರೀತಿಯ ಗುಣಗಳಿಂದ ಸಿಹಿಯಾದ ಭಾಷೆಯಿಂದ ಪ್ರತಿನಿತ್ಯವೂ ಹಬ್ಬ ಎಂದು ಕವಿ ವರ್ಣಿಸ್ತಾರೆ. ಈ ರೀತಿಯಾಗಿರುವುದರಿಂದ ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ವ್ಯಕ್ತಿಗೆ ಪ್ರತಿದಿನವೂ ಕೂಡ ಹಬ್ಬ ರೀತಿಯಾಗಿ ನಾವು ಕಾಣ್ತೀವಿ ಎಂದು ಕೆ ಎಸ್ ನಿಸಾರ್ ಅಹಮದ್ ಅವರು ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳೇ. ಇದು ಏನಪ್ಪ ಅಂದರೆ ಇವತ್ತಿನ ಪಾಠದ ವಿವರಣೆನೆ. ಇನ್ನು ಮುಂದಿನ ಪಾಠದ ಕುರಿತು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿವರೆಗೂ ಹೇಳಿದಂಥ ಪಾಠದ ನಾವು ಕುರಿತು ಹೋಮ್ವರ್ಕ್ ತಗೋಬೇಕಾಗ್ತದೆ, ಮನೆ ಕೆಲಸವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾವುದ ಹೋಮ್ವರ್ಕು ಇಲ್ಲಿದೆ ನೋಡಿ, ಮನೆ ಕೆಲಸ ಹಿಂಗಿದೆ ನೋಡಿರಿ ವಿದ್ಯಾರ್ಥಿಗಳೇ. ಕನ್ನಡ ನಾಡಿನ ಪ್ರಾಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ